ಅಲ್ಲಿ ಅನ್ಲಾಕ್ ಮಾಡುವ ಸಾಧ್ಯತೆ ಇದೆ. ಆದ್ರೆ ಬೆಂಗಳೂರಿನ ಕತೆ ಏನು ಅನ್ನೋದು ಕೂಡ ಇಲ್ಲಿ ನೋಡಬೇಕಾಗುತ್ತೆ. ಬೆಂಗಳೂರಲ್ಲಿ ಜೂನ್ 7 ರಿಂದ ಅನ್ಲಾಕ್ ಆಗುತ್ತಾ ಲಾಕ್ಡೌನ್ ಮುಂದುವರಿದ್ರೂ ನಿಯಮವನ್ನ ಸಡಿಲಿಕೆ ಮಾಡ್ತಾರೆ. ಯಾಕಂದ್ರೆ ಬೆಂಗಳೂರಲ್ಲಿ ಈಗ ಪ್ರಕರಣಗಳ ಸಂಖ್ಯೆ ಕಡಿಮೆಯಾಗಿದೆ. ಹೈಯೆಸ್ಟ್ ಪ್ರಕರಣಗಳು ಇದ್ದಿದ್ದೆ ಬೆಂಗಳೂರಿನಲ್ಲಿ ಜಿಲ್ಲೆಗಳಿಗಿಂತ. ಆದ್ರೆ ಇದೀಗ ಬೆಂಗಳೂರಲ್ಲಿ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗ್ತಾ ಇರೋದು, ಜಿಲ್ಲೆಗಳಲ್ಲಿ ಆ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಸೋ ಬೆಂಗಳೂರಲ್ಲಿ ಸೋಂಕು ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಅನ್ಲಾಕ್ ಮಾಡುವ ಪ್ರಯತ್ನಗಳು ಆಗ್ತಾ ಇದೆಯಾ. ಬಿಬಿಎಂಪಿ ಕಮಿಷನರ್ ಗೌರವ್ ಗುಪ್ತಾ ಹೇಳಿಕೆ ಕೊಟ್ಟಿದ್ದಾರೆ, ಹಂತ ಹಂತವಾಗಿ ಲಾಕ್ ಡೌನ್ ಅನ್ನು ಸಡಿಲಿಕೆ ಮಾಡಬೇಕಾಗುತ್ತೆ. ಬೆಂಗಳೂರು ಅನ್ಲಾಕ್ ಗೆ ಸರ್ಕಾರದ ಮುಂದೆ ಈಗ ಬಿಬಿಎಂಪಿ ಸಲಹೆಯನ್ನ ಕೊಟ್ಟಿದೆ. ಆ ಸಲಹೆಯನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತಾರೆ, ಆ ಸಲಹೆಯ ಮೇರೆಗೆ ಬೆಂಗಳೂರು ಅನ್ಲಾಕ್ ಆಗುತ್ತಾ ನೋಡೋಣ. ನಾವು ಸಾಮಾನ್ಯ ಜೀವನಕ್ಕೆ ನಾವು ಹೋಗಲೇಬೇಕಾಗುತ್ತೆ, ಅದು ಯಾವಾಗ ಹೋಗ್ತೀವಿ ಅಂತ ಪ್ರಶ್ನೆ. ಸೋ ಅದನ್ನು ಸಾಮಾನ್ಯ ಜೀವನಕ್ಕೆ ಹೋಗೋದಾದ್ರೆ ದಿನ ಸಡಲಿಕೆ ಮಾಡೋದಾದ್ರೆ ಅದನ್ನು ಹಂತಂತವಾಗಿ ಮಾಡಬೇಕು. ಹಂತಂತವಾಗಿ ಮಾಡ್ತಾ ಇರುವಾಗ ಅದನ್ನು ಕಂಟ್ರೋಲ್ನಲ್ಲಿ ಇರುತ್ತೆ. ಅದಕ್ಕಾಗಿ ಒಂದು ಹಂತಂತ ಮಾಡ್ತಕ್ಕಂಥದ್ದನ್ನು ಸರ್ಕಾರ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ನಾವು ಕೂಡ ನಮ್ಮ ಅಭಿಪ್ರಾಯವನ್ನು ಹೇಳಿದ್ದೀವಿ, ಖಂಡಿತ ಆ ಪ್ರಕಾರ ನಡೆಯುತ್ತೆ ನೋಡಿ. ಸೋ ಯಾವ ರೀತಿಯಾಗಿ ಹಂತ ಹಂತವಾಗಿ ಲಾಕ್ಡೌನ್ ಅನ್ನು ಅನ್ಲಾಕ್ ಮಾಡಬೇಕು ಅಂತ ನೋಡೋದಾದ್ರೆ ಬೆಂಗಳೂರಲ್ಲಿ ಗಣನೀಯವಾಗಿ ಸೋಂಕಿನ ಪ್ರಮಾಣ ಇಳಿಕೆಯಾಗಿದೆ. ಹಾಗಾಗಿ ಅನ್ಲಾಕ್ ಮಾಡಬೇಕು. ಸೋಂಕೆ ಇಳಿಕೆ ಆಗ್ತಾ ಇರೋದ್ರಿಂದ, ಸೋಂಕಿನ ಪ್ರಮಾಣಗಳು ಕಡಿಮೆ ಆಗ್ತಾ ಇರೋದ್ರಿಂದ ಹಂತ ಹಂತವಾಗಿ ಸಡಿಲಿಕೆ ಮಾಡಬಹುದು. ಇನ್ನಷ್ಟು ದಿನಗಳು ಏನಾದರೂ ಲಾಕ್ಡೌನ್ ಮಾಡಿದ್ರೆ ಆಗ ಪರಿಸ್ಥಿತಿ ಬಹಳ ಬಿಗಡಾಯಿಸುತ್ತೆ, ಆದಾಯಕ್ಕೆ ಹೊಡೆತದಾಗುತ್ತೆ, ಆಡಳಿತವನ್ನು ನಡೆಸೋದು ಕೂಡ ಕಷ್ಟ ಸಾಧ್ಯ ಆಗುತ್ತೆ. ಈ ಮೂಲಕ ಈಗ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗ್ತಾ ಇರೋದ್ರಿಂದ ಹಂತ ಹಂತವಾಗಿ ಲಾಕ್ಡೌನ್ ಅನ್ನ ಕಡಿಮೆ ಮಾಡಬಹುದು ಅಥವಾ ಅನ್ಲಾಕ್ ಮಾಡಬಹುದು ಅಂತ ಹೇಳಿ ಬಿಬಿಎಂಪಿ ಈಗ ಸರ್ಕಾರಕ್ಕೆ ಈ ಒಂದು ಸಲಹೆ ಕೊಟ್ಟಿದೆ. ಯಾಕಂದ್ರೆ ಅನೇಕ ವಿಚಾರಗಳಿದೆ, ಆಡಳಿತ ನಡೆಸುವಂತಹ ಕಷ್ಟ ಆಗಿರ್ಬೋದು, ಆದಾಯ ಹೊಡೆತ ಆಗಿರ್ಬೋದು. ಸೊ ಯಾವ್ಯಾವುದಕ್ಕೆ ಇಲ್ಲಿ ಪ್ರಾಬ್ಲಮ್ ಆಗಬಹುದು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಒಂದ್ ಕಡೆ ಈಗಾಗಲೇ ನಾವು ನೋಡ್ಬೋದು ಮಾಲ್ ಆಗಿರ್ಬೋದು, ವಾಣಿಜ್ಯ ಮಳಿಗೆಗಳಾಗಿರ್ಬೋದು, ಥಿಯೇಟರ್ ಆಗಿರ್ಬೋದು, ಶಾಲಾ ಕಾಲೇಜುಗಳಾಗಿರ್ಬೋದು, ಇವೆಲ್ಲವೂ ಬಂದ್ ಆಗುತ್ತೆ. ಸಾರಿಗೆ ಬಸ್ಗಳಲ್ಲಿ ಶೇಕಡ 50ರಷ್ಟು ಆಸನದ ವ್ಯವಸ್ಥೆಯನ್ನ ನೀಡುವ ಸಾಧ್ಯತೆ ಇದೆ. ITBT ಕಂಪನಿಗಳಿಗೆ ವರ್ಕ್ ಫ್ರಮ್ ಹೋಮ್ ಅನ್ನೇ ಕೊಡುವಂತಹ ಸಾಧ್ಯತೆ ಇದೆ. ಜನಸಂದಣಿ ಪ್ರದೇಶಗಳಲ್ಲಿ ಲಾಕ್ ಅನ್ನ ಕಂಟಿನ್ಯೂ ಮಾಡುವ ಸಾಧ್ಯತೆ ಇದೆ. ಮಾರ್ಕೆಟ್ಗಳಲ್ಲಿ ಪರಿಸ್ಥಿತಿ ನೋಡಿಕೊಂಡು ಅನ್ಲಾಕ್ ಅನ್ನ ಮಾಡಬಹುದು. ಜನಸಂದಣಿ ಪ್ರದೇಶಗಳಿಗೆ ಅಂತಾನೆ ಪ್ರತ್ಯೇಕವಾದಂತಹ ಮಾರ್ಗಸೂಚಿಯನ್ನ ಕೊಡಬಹುದು, SOP ಅನ್ನ ನೀಡಬಹುದು. ಇನ್ನು ಮೆಜೆಸ್ಟಿಕ್ ಚಿಕ್ಕಪೇಟೆ ಮಾರುಕಟ್ಟೆಗಳಿಗೆ ಪ್ರತ್ಯೇಕವಾದಂತಹ SOP ಅನ್ನ ಕೂಡ ನೀಡುವ ಚಾನ್ಸಸ್ ಇದೆ. ನಮ್ಮ ಮೆಟ್ರೋದಲ್ಲಿ ಕಾರ್ಡ್ ವ್ಯವಸ್ಥೆ ಅಷ್ಟೇ, ಯಾವುದೇ ರೀತಿಯಾದಂತಹ ಕ್ಯಾಶ್ ಟ್ರಾನ್ಸಾಕ್ಷನ್ ಅಲ್ಲಿ ಇರೋದಿಲ್ಲ ಅಂತ ಹೇಳಿ ಓಲಾ ಊಬರ್ ಕ್ಯಾಬ್ಗಳಲ್ಲಿ ಸೀಟ್ ಡಿವೈಡ್ ರೂಲ್ಸ್ ಅನ್ನ ಮಾಡಬಹುದು, ಈ ಹಿಂದೆ ಇದ್ದ ಹಾಗೇನೆ. ಇನ್ನು ಆನ್ಲೈನ್ ಮೂಲಕ ಪಾಲಿಕೆ ಸರ್ಕಾರದ ಕೆಲಸವನ್ನ ನಿರ್ವಹಣೆ ಮಾಡೋದಕ್ಕೆ ಅಲ್ಲಿ ಅವಕಾಶ ಕೊಡಬಹುದು. ಅಗತ್ಯ ಇದ್ರೆ ಮತ್ತೆ ನೈಟ್ ಕರ್ಫ್ಯೂ ಜಾರಿ ಮಾಡುವ ಸಾಧ್ಯತೆ ಇದೆ. ಬೆಂಗಳೂರು ಗಡಿ ಭಾಗದಲ್ಲಿ ಚೆಕ್ ಪೋಸ್ಟ್ ಗಳನ್ನ ರಚನೆ ಮಾಡಿ ಅಲ್ಲಿ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಆಗದ ಹಾಗೆ ನೋಡ್ಕೊಳ್ಳುವಂತಹ ಪ್ರಯತ್ನ ಆಗಬಹುದು. ಈ ಹಿಂದಿನಂತೆ ಗಡಿಯಲ್ಲಿ ಕೊರೋನಾ ಟೆಸ್ಟಿಂಗ್ ಸೆಂಟರ್ ಗಳನ್ನ ಓಪನ್ ಮಾಡಬಹುದು. ಹಂತ ಹಂತವಾಗಿ ಲಾಕ್ಡೌನ್ ತೆರವಿಗೆ ಪ್ರಸ್ತಾವನೆಯನ್ನ ಮಾಡಲಾಗಿದ್ದು ಸರ್ಕಾರದ ಮುಂದೆ ಬಿಬಿಎಂಪಿ ಈಗ ಈ ಎಲ್ಲಾ ಪ್ರಸ್ತಾವನೆಯನ್ನ ಕೂಡ ಸಲ್ಲಿಸಿದೆ.